ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ದೋಸೆ ಇಡ್ಲಿಗೆ ಅಕ್ಕಿ ನೆನೆ ಹಾಕುವಾಗ ನಾಲ್ಕು ಕಾಳು ಮೆಂತ್ಯ ಕಾಳು ಸೇರಿಸುವಂತೆ ಮನೆಯಲ್ಲಿರುವ ಹಿರಿಯರು ತಿಳಿಸುತ್ತಾರೆ ಇಂತಹ ಹಲವು ಔಷಧೀಯ ಗುಣಗಳಿರುವ ಸಾಂಬಾರು ಪದಾರ್ಥಗಳನ್ನು ಬಳಸುವುದು ಹಿಂದಿನಿಂದಲೂ ರೂಢಿಯಲ್ಲಿದೆ ಮೆಂತ್ಯ ನಮ್ಮ ದೇಹಕ್ಕೆ ತಂಪು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ತಗ್ಗಿಸುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದೇ ಕಾರಣಕ್ಕೆ ಮಧುಮೇಹಿಗಳಿಗೆ ಮೆಂತ್ಯ ಕಾಳನ್ನು ಸೇವಿಸುವಂತೆ ಸಲಹೆ ನೀಡಲಾಗುತ್ತದೆ ಹಾಗೆಯೇ ಮೆಂತ್ಯ ಕಾಳು ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಿಸುತ್ತದೆ ಬಾಯಿ ಹುಣ್ಣಿಗೆ ರಾಮಬಾಣ ಈ ಮೆಂತ್ಯ ಕಾಳು ಅಪಾರ ಔಷಧೀಯ ಗುಣಗಳನ್ನು ಹೊಂದಿರುವ ಸಾಂಬಾರು ಪದಾರ್ಥವಿದು ಒಳ್ಳೆಯದು ಎಂದು ಕೆಲವರು ವಿಪರೀತವಾಗಿ ಮೆಂತ್ಯ ಕಾಳನ್ನು ಬಳಸುತ್ತಾರೆ ಅದು ಒಳ್ಳೆಯದಲ್ಲ ಅತಿಯಾದರೆ ಅಮೃತವು ವಿಷ ಎನ್ನುವ ಗಾದೆ ಮಾತಿದೆ ಮೆಂತ್ಯದ ವಿಚಾರದಲ್ಲಿ ಬಂದರೆ ಇದು ಅಕ್ಷರಶಃ ಸತ್ಯ ಬನ್ನಿ ಹಾಗಾದರೆ ವಿಪರೀತವಾಗಿ ಮೆಂತ್ಯದ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಯೋಣ ಹೈಪೋಗ್ಲೈಸೆಮಿಯಾ ಸಮಸ್ಯೆ ಎದುರಾಗುತ್ತದೆ ರಕ್ತದಲ್ಲಿ ಸಕ್ಕರೆಯ ಅಂಶವು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆಯಾಗುವುದನ್ನು ಹೈಪೋಗ್ಲೈಸೆಮಿಯಾ ಎನ್ನುತ್ತಾರೆ ಇದರಿಂದಾಗಿ ಮೆದುಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಗ್ಲೂಕೋಸ್ ಅಂಶವು ಸರಬರಾಜಾಗುವುದಿಲ್ಲ ಆದ್ದರಿಂದ ಮೂರ್ಛೆ ತಪ್ಪಬಹುದು ಮೆದುಳಿಗೆ ಹಾನಿಯಾಗಬಹುದು ಸಕ್ಕರೆ ಕಾಯಿಲೆ ಇರುವವರು ಗುಳಿಗೆ ಅಥವಾ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದರೆ ಮೆಂತ್ಯವನ್ನು ಬಳಸುವಾಗ ಅತಿ ಎಚ್ಚರದಿಂದ ಇರಬೇಕಾಗುತ್ತದೆ ಮೆಂತ್ಯವನ್ನು ಔಷಧಿಯಾಗಿ ಬಳಸುವುದಕ್ಕೆ ಮುನ್ನ ವೈದ್ಯರ ಅನುಮತಿಯನ್ನು ಪಡೆದು ಪ್ರಮಾಣವನ್ನು ನಿಗದಿಪಡಿಸಿಕೊಳ್ಳುವುದು ಒಳ್ಳೆಯದು ಅಲರ್ಜಿ ಉಂಟಾಗಬಹುದು ಕೆಲವರ ದೇಹ ಪ್ರಕೃತಿಗೆ ಮೆಂತ್ಯದ ಗುಣಗಳು ಅಷ್ಟಾಗಿ ಹಿಡಿಸುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ಅವರಲ್ಲಿ ಅಲರ್ಜಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಮೈಯಲ್ಲಿ ತುರಿಕೆ ಉಸಿರಾಟದ ತೊಂದರೆಯಂತಹ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಇನ್ನು ಇದನ್ನು ಇಂತದ್ದೇ ಕಾರಣದಿಂದ ಬಂತೆಂದು ಕಂಡುಕೊಳ್ಳುವುದು ಕೂಡ ಕಷ್ಟಕರ ಪರಿಣಿತ ವೈದ್ಯರು ಕೂಲಂಕುಷವಾಗಿ ವಿಚಾರಿಸಿ ವಿಶ್ಲೇಷಿಸಿದಾಗ ಮಾತ್ರ ಅಲರ್ಜಿ ಮೂಲವನ್ನು ಕಂಡುಹಿಡಿಯಬಹುದು ಇತರ ಔಷಧಿಗಳೊಂದಿಗೆ ಮೆಂತ್ಯ ಸೇವನೆ ಒಳ್ಳೆಯದಲ್ಲ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಬಳಸುವ ಗುಳಿಗೆಗಳೊಂದಿಗೆ ಮೆಂತ್ಯವು ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯೆ ನೀಡುತ್ತದೆ ಕೆಲವೊಮ್ಮೆ ಗುಳಿಗೆಯಲ್ಲಿರುವ ಅಂಶಗಳನ್ನು ರಕ್ತಕ್ಕೆ ಸೇರಲು ಬಿಡುವುದಿಲ್ಲ ಮೆಂತ್ಯದಲ್ಲಿರುವ ನಾರಿನಾಂಶವು ಅವುಗಳನ್ನು ಹೀರಿಕೊಂಡು ದೇಹದಿಂದ ಹೊರಕ್ಕೆ ಕಳಿಸಿ ಬಿಡುತ್ತದೆ ಇನ್ನು ಸಕ್ಕರೆ ಪ್ರಮಾಣ ತಗ್ಗಿಸುವ ಮಾತ್ರೆಗಳ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸಿ ತೊಂದರೆಗೆ ಈಡು ಮಾಡಬಹುದು ಗರ್ಭಿಣಿಯರಿಗೆ ಒಳ್ಳೆಯದಲ್ಲ ಮೆಂತ್ಯಕ್ಕೆ ಮೂತ್ರನಾಳಗಳನ್ನು ಹಿಗ್ಗಿಸುವ ಗುಣವಿದೆ ಇದು ಬಸುರಿ ಹೆಂಗಸರಲ್ಲಿ ಅಕಾಲಿಕ ಹೆರಿಗೆಯನ್ನು ಪ್ರಚೋದಿಸುವ ಸಾಧ್ಯತೆ ಇದೆ ಆದ್ದರಿಂದ ಬಸುರಿ ಹೆಂಗಸರು ಅತಿಯಾಗಿ ಮೆಂತ್ಯ ಸೇವನೆ ಮಾಡುವುದು ಒಳ್ಳೆಯದಲ್ಲ ಇನ್ನು ಉಳಿದಂತೆ ಅಲ್ಸರ್ ಎದೆ ಉರಿ ಗ್ಯಾಸ್ ಸಮಸ್ಯೆ ಇರುವವರು ಕೂಡ ಅತಿಯಾಗಿ ಮೆಂತ್ಯ ಸೇವನೆ ಮಾಡುವುದು ಒಳ್ಳೆಯದಲ್ಲ ಹಾಗಿದ್ರೆ ಉತ್ತಮ ಆರೋಗ್ಯ ಲಾಭಕ್ಕೆ ಎಷ್ಟು ಮೆಂತ್ಯ ಕಾಳು ಸೇವಿಸಬೇಕು ಒಂದು ಚಮಚ ಸೇವಿಸಿದರೆ ಉತ್ತಮ ಅದಕ್ಕಿಂತ ಅಧಿಕ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಯಾರಿಗೂ ಒಳ್ಳೆಯದಲ್ಲ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು